ಬಗೆದಷ್ಟು ಬಯಲಾಗ್ತದೆ ಸ್ಯಾಂಟ್ರೋ ರವಿ ಕರ್ಮಕಾಂಡ. ಸ್ಯಾಂಟ್ರೋ ಡೀಲ್ಗೆ ಸಾಥ್ ಕೊಟ್ಟವರಿಗೆ ಶುರುವಾಯಿತು ಶಾಕ್. ಬಗೆದಷ್ಟು ಬಯಲಾಗ್ತಿದೆ ಸ್ಯಾಂಟ್ರೋ ರವಿ ಕರ್ಮಕಾಂಡ. ಸ್ಯಾಂಟ್ರೋ ಡೀಲ್ಗೆ ಸಾಥ್ ಕೊಟ್ಟವರಿಗೆ ಶಾಕ್ ಶುರುವಾಯ್ತ. ಹಾಗಿದ್ರೆ ಸ್ಯಾಂಟ್ರೋ ರವಿ ಜೊತೆ ಸೇರಿ ಬೋಗಸ್ ಕೇಸ್ ಹಾಕಿದ್ದ ಇನ್ಸ್ಪೆಕ್ಟರ್ಗೆ ಸಂಕಷ್ಟ. ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಸಸ್ಪೆಂಡ್ ಆಗ್ತಾರ. ಬೋಗಸ್ ದೂರುದಾರರನ್ನ ರೆಡಿ ಮಾಡಿದ್ರು ಇನ್ಸ್ಪೆಕ್ಟರ್ ಪ್ರವೀಣ್. ದರೋಡೆ ಕಥೆಯನ್ನ ಕಟ್ಟಿ ಸುಳ್ಳು ಕೇಸನ್ನ ಕೂಡ ದಾಖಲು ಮಾಡಲಾಗಿತ್ತು. ಡಿಜಿ ಪ್ರವೀಣ್ ಸೂದ್ ಕಚೇರಿಯನ್ನ ಸೇರಿದೆ ಸದ್ಯ ಆ ಒಂದು ರಿಪೋರ್ಟ್. ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ಇನ್ಸ್ಪೆಕ್ಟರ್ ವಿಕೆಟ್ ಪತನ ಆಗುತ್ತಾ. ಹಾಗಿದ್ರೆ ಇನ್ಸ್ಪೆಕ್ಟರ್ ಪ್ರವೀಣ್ ಸ್ಯಾಂಟ್ರೋ ರವಿ ಜೊತೆ ಸೇರ್ಕೊಂಡು ಬೋಗಸ್ ಕೇಸನ್ನ ಹಾಕಿದ್ರು. ಸದ್ಯ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗುತ್ತಾ. ಹಾಗಿದ್ರೆ ಈಗಾಗಲೇ ಆ ಒಂದು ಠಾಣೆಯಿಂದ ವರ್ಗಾವಣೆಯಾಗಿರುವಂತಹ ಪ್ರವೀಣ್ ಸಸ್ಪೆಂಡ್ ಆಗ್ತಾರ. ಹಾಗಿದ್ರೆ ಇಬ್ರು ಸೇರ್ ಮಾಡಿದಂತಹ ಡೀಲ್ ಯಾವ ರೀತಿ ಇತ್ತು ನೋಡೋಣ. ಸ್ಯಾಂಟ್ರೋ ರವಿ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸ್ಯಾಂಟ್ರೋ ರವಿ ಜೊತೆ ಸೇರಿ ಬೋಗಸ್ ಕೇಸ್. ಸ್ಯಾಂಟ್ರೋ ರವಿ ಈತನ ಕಾಮಕಾಂಡ ಕರ್ಮಕಾಂಡ ಒಂದೆರಡಲ್ಲ, ಒಂದೊಂದಾಗಿ ಇದೀಗ ಹೊರಬೀಳ್ತಿದೆ. ಈತ ಮಾಡ್ತಿದ್ದ ಖತರ್ನಾಕ್ ಕೆಲಸ ಎಂಥದ್ದು ಅಂತ ಗೊತ್ತಾದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಒಂದೊಂದಾಗಿ ಹೇಳ್ತೀವಿ ನೋಡಿ. ಪೊಲೀಸ್ ಟ್ರಾನ್ಸ್ಫರ್ ಹಾಗೂ ಹೈಟೆಕ್ ವೇಶ್ಯ ವಾಟಿಕೆ ದಂಧೆಯ ಕಿಂಗ್ ಪಿನ್ ಈತ. ಕಳೆದೊಂದು ವಾರದಿಂದ ಭಾರಿ ಸುದ್ದಿಯಾಗಿರೋ ಈತನ ಕಾಮಕಾಂಡಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ತನ್ನ ಕಾಮಕಾಂಡದ ವಿರುದ್ಧ ತಿರುಗಿ ಬಿದ್ದ ತನ್ನ ಹೆಂಡತಿಯ ವಿರುದ್ಧವೇ ಕಾಟನ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಜೊತೆ ಸೇರಿ ದರೋಡೆ ಅನ್ನೋ ಬೋಗಸ್ ಕೇಸನ್ನ ಹಾಕಿಸಿದ್ದ ಖತರ್ನಾಕ್. ದರೋಡೆ ಕಥೆ ಕಟ್ಟಿ ಸುಳ್ಳು ಸುಳ್ಳು ಕೇಸ್. ಈ ಸ್ಯಾಂಟ್ರೋ ರವಿ ಅಸಲಿಯತ್ತು ಇದೀಗ ಬಗೆದಷ್ಟು ಬಯಲಾಗ್ತಿದೆ. ತನ್ನ ಹೆಂಡತಿಯನ್ನ ಅವರಿವರ ಜೊತೆಗೆ ಟೈಂ ಪಾಸ್ ಮಾಡು ಮಲಗುವಂತ ಕಿರುಕುಳ ಕೊಡ್ತಿದ್ದಂತೆ ಕಿರಾತಕ. ಯಾವಾಗ ಆ ಅಮಾಯಕ ಹುಡುಗಿ ನೋ ಅಂದ್ಲೋ ಈತ ಅವಳ ವಿರುದ್ಧವೇ ತಿರುಗಿ ಬಿದ್ದಿದ್ದ. ಈಗ ತನ್ನ ದಂಧೆಗೆ ಸಾಥ್ ಕೊಡ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಜೊತೆ ಸೇರಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದ. ಅಷ್ಟಕ್ಕೂ ಈ ಸ್ಯಾಂಟ್ರೋ ರವಿ ಹಾಗೂ ಇನ್ಸ್ಪೆಕ್ಟರ್ ಪ್ರವೀಣ್ ಮಾಡಿದ್ದ ಪ್ಲಾನ್ ಎಂಥದ್ದು ಅಂದ್ರೆ, ಕಳೆದ ನವೆಂಬರ್ನಲ್ಲಿ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದರೋಡೆ ನಡೆದಿದೆ ಅನ್ನೋ ಹೈಡ್ರಾಮಾ ಮಾಡಿಸಿದ್ದ. ತನ್ನ ಪರಿಚಯ ಇದ್ದ ವ್ಯಕ್ತಿಯ ಮೂಲಕ ಸುಳ್ಳು ದೂರನ್ನ ಕೊಡಿಸಿದ್ದ. ನಂತರ ಸ್ಯಾಂಟ್ರೋ ರವಿ ಹೆಂಡತಿ ಹಾಗೂ ನಾದನಿಯನ್ನ ಆರೋಪಿ ಮಾಡಿ ಅರೆಸ್ಟ್ ಮಾಡಿ ಜೈಲು ಪಾಲು ಮಾಡಿದ್ದ. ನಂತರ ಆಕೆ 23 ದಿನ ನ್ಯಾಯಾಂಗ ಬಂಧನದಲ್ಲಿದ್ದು ರಿಲೀಸ್ ಆಗಿ ತನ್ನ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿ ಕಿರುಕುಳ ನೀಡಿ ಜೈಲು ಪಾಲು ಮಾಡಿದ್ರು ಅಂತ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿಗೆ ದೂರು ನೀಡಿದ್ರು. ಆ ದೂರಿನ ತನಿಖೆ ನಡೆಸಿದಾಗ ಇದು ಬೋಗಸ್ ಕೇಸ್, ಇಂಥ ಘಟನೆಯೇ ನಡೆದಿರಲಿಲ್ಲ, ಇದು ಕ್ರಿಯೇಟ್ ಕೇಸ್ ಅನ್ನೋದು ಬಹಿರಂಗವಾಗಿತ್ತು. ಇನ್ಸ್ಪೆಕ್ಟರ್ ಪ್ರವೀಣ್ ತಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅಂತ ಕ್ರಿಯೇಟ್ ಮಾಡಿ ಅಧಿಕಾರವನ್ನ ದುರ್ಬಳಕೆ ಹಾಗೂ ಕರ್ತವ್ಯ ಲೋಪ ಎಸಗಿದ್ರು. ಈ ಬಗ್ಗೆ ಡಿಸಿಪಿ ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿಗೆ ರಿಪೋರ್ಟ್ ನೀಡಿದ್ರು. ಸದ್ಯ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ರಿಪೋರ್ಟ್ ಅನ್ನ ಡಿಜಿ ಕಚೇರಿಗೆ ಕಳುಹಿಸಿದ್ದು ಇನ್ಸ್ಪೆಕ್ಟರ್ ಪ್ರವೀಣ್ ಸಸ್ಪೆಂಡ್ಗೆ ಆರ್ಡರ್ ಅಧಿಕೃತವಾಗಿ ನಾಳೆ ಹೊರಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ರವಿನಾರಾಯಣ್, ಕ್ರೈಮ್ ಬ್ಯೂರೋ, ಬಿಟಿವಿ ನ್ಯೂಸ್, ಬೆಂಗಳೂರು.